ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸ್ಟೇಷನರಿ ಶಾಪ್ ಓಪನ್ ಮಾಡುವುದು ಹೇಗೆ, ಎಷ್ಟು ಬಂಡವಾಳ ಬೇಕಾಗುತ್ತೆ ಎಂದು ಕಂಪ್ಲೀಟ್ ಆಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಸ್ಟೇಷನರಿ ಶಾಪ್ ಡಿಮ್ಯಾಂಡ್ ಈಗ ಮಾತ್ರ ಅಲ್ಲ, ಹಿಂದೆನೂ ಇತ್ತು ಮತ್ತು ಮುಂದೆ ಕೂಡ ಇರುತ್ತೆ. ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಯಾವತ್ತಿಗೂ ಕಡಿಮೆ ಆಗಲ್ಲ. ಸೊ ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿದರೆ ಒಳ್ಳೆ ಪ್ರಾಫಿಟ್ನ ಮಾಡಬಹುದು. ಫ್ರೆಂಡ್ಸ್, ಈ ಬಿಸ್ನೆಸ್ಸನ್ನು ಮಾಡೋಕ್ಕೆ ಲೊಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಲಿ ಅದಕ್ಕೆ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ಈ ಬಿಸ್ನೆಸ್ ಮಾಡೋಕ್ಕೆ ಬೆಸ್ಟ್ ಲೊಕೇಶನ್ ಯಾವುದು ಅಂದರೆ ಮಾರ್ಕೆಟ್, ಸ್ಕೂಲ್, ಕಾಲೇಜ್, ಈ ಪ್ಲೇಸ್ಗಳಲ್ಲಿ ನೀವು ಸ್ಟೇಷ್ನರಿ ಶಾಪ್ನ ಇಡಬೇಕು. ಇದರಿಂದ ನಿಮಗೆ ಒಳ್ಳೆಯದು. ನೆಕ್ಸ್ಟ್, ನೀವು ಒಂದು ಶಾಪ್ನ ಸೆಟಪ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ಟೇಷನರಿ ಐಟಮ್ಗಳನ್ನು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಪೆನ್, ಪೆನ್ಸಿಲ್, ಎರೇಜರ್, ಬುಕ್ಸ್, ಸ್ಟ್ಯಾಪ್ಲರ್, ಮಾರ್ಕರ್, ಪ್ರಾಜೆಕ್ಟ್ ಪೇಪರ್, ಸ್ಕೂಲ್ ಬ್ಯಾಗ್, ಸ್ಕೆಚ್ ಪೆನ್ಸ್, ಸೊ ಈ ರೀತಿ ಅನೇಕ ಮೆಟೀರಿಯಲ್ಗಳಿವೆ, ಅವೆಲ್ಲವನ್ನು ನೀವು ಸ್ಟಾಕ್ ಮಾಡಬೇಕು. ಈ ಎಲ್ಲ ಐಟಮ್ಗಳು ನಿಮ್ಮ ಡಿಸ್ಟಿಕ್ನ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಇವುಗಳ ಜೊತೆ ನೀವು ಶಾಪ್ನಲ್ಲಿ ಜೆರಾಕ್ಸ್ ಮಷಿನ್ನ ಇಡಬೇಕು. ಯಾಕಂದರೆ ಕೆಲವು ಟೈಮಲ್ಲಿ ಜೆರಾಕ್ಸ್ಗಳು ಸಾಕಷ್ಟು ಬೇಕಾಗುತ್ತೆ. ಅಂದರೆ ಸ್ಟೂಡೆಂಟ್ಸ್ಗಳಿಗೆ ನೋಟ್ಸ್ ಬೇಕಾಗಿರುತ್ತೆ, ಮತ್ತು ಜನರಿಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ರೀತಿ ಜೆರಾಕ್ಸ್ಗಳು ಸಹ ಬೇಕಾಗಿರುತ್ತೆ. ಸೊ ನೀವು ಜೆರಾಕ್ಸ್ ಮಷಿನ್ ಇಟ್ಟರೆ ತುಂಬ ಒಳ್ಳೆಯದು. ಅದೇ ರೀತಿ ಲ್ಯಾಮಿನೇಷನ್ ಮಷಿನ್ ಕೂಡ ನೀವು ಇಡಬೇಕು. ಯಾಕಂದರೆ ಸ್ಟೂಡೆಂಟ್ಗಳು ತಮ್ಮ ಮಾರ್ಕ್ಸ್ಗಳನ್ನು ಲ್ಯಾಮಿನೇಷನ್ ಮಾಡಿಸ್ತಿರ್ತಾರೆ. ಸೊ ಅದಕ್ಕೋಸ್ಕರ ಲ್ಯಾಮಿನೇಷನ್ ಮಷಿನ್ ಕೂಡ ನೀವು ಇಟ್ಕೋಬೇಕಾಗುತ್ತೆ. ಇದರಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಹಾಗೆ ಕೆಲವು ಫಾರ್ಮ್ಗಳನ್ನು ಸಹ ನೀವು ಇಟ್ಕೋಬೇಕು. ಅಂದರೆ ಸ್ಕಾಲರ್ಶಿಪ್, ಅಡ್ಮಿಷನ್ ಫಾರ್ಮ್, ಈ ರೀತಿ ಫಾರ್ಮ್ಗಳನ್ನು ಸಹ ನೀವು ಇಟ್ಕೋಬೇಕಾಗುತ್ತೆ. ಈ ಬಿಸ್ನೆಸ್ಸಲ್ಲಿ ನಿಮಗೆ ಹೆಚ್ಚು ಪ್ರಾಫಿಟ್ ಸಿಗೋದು ಸ್ಕೂಲ್ ಮತ್ತು ಕಾಲೇಜ್ ಓಪನಿಂಗ್ ಟೈಮಲ್ಲಿ. ಈ ಟೈಮಲ್ಲಿ ಬ್ಯಾಗ್ಸ್, ಬುಕ್ಸ್ ಮತ್ತು ಪೆನ್ಗಳು ಹೆಚ್ಚಾಗಿ ಸೇಲ್ಸ್ ಆಗುತ್ತೆ. ಇದಕ್ಕೋಸ್ಕರ ನೀವು ಇಂತಹ ಟೈಮಲ್ಲಿ ಹೆಚ್ಚು ಸ್ಟಾಕನ್ನು ಮಾಡ್ಕೊಂಡಿರಬೇಕು. ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಶಾಪ್ ರಿಜಿಸ್ಟ್ರೇಷನ್ ತುಂಬ ಮುಖ್ಯ. ಯಾಕಂದರೆ ಸಪೋಸ್ ನಿಮ್ಮ ಅಂಗಡಿಗೆ ಏನಾದರೂ ಆದರೆ ನಿಮಗೆ ಗೌರ್ಮೆಂಟ್ನಿಂದ ಸಪೋರ್ಟ್ ಸಿಗುತ್ತೆ. ಸೊ ಶಾಪ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇದ್ರ ಜೊತೆ GST ರಿಜಿಸ್ಟ್ರೇಷನ್ ಸಹ ನೀವು ಮಾಡಿಸಬೇಕು. ಫ್ರೆಂಡ್ಸ್, ಇದೆಲ್ಲ ಆದ ಮೇಲೆ ನಿಮ್ಮ ಶಾಪ್ಗೆ ಒಂದು ಒಳ್ಳೆ ಹೆಸರನ್ನು ಇಡಬೇಕು. ಇದರಿಂದ ನಿಮ್ಮ ಶಾಪ್ ಪಾಪ್ಯುಲರ್ ಆಗುತ್ತೆ. ಈಗ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಈ ಬಿಸ್ನೆಸ್ಸನ್ನು ನೀವು ಕಂಫರ್ಟೇಬಲ್ ಆಗಿ 4-5 ಲಕ್ಷದಲ್ಲಿ ರನ್ ಮಾಡಬಹುದು. ಮಿನಿಮಮ್ 5 ಲ್ಯಾಕ್ಸ್ ಅಂತೂ ಬೇಕಾಗುತ್ತೆ. ಇನ್ನು ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, ನಾನು ಹೇಳಿರೋ ಲೊಕೇಶನಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ತಿಂಗಳಿಗೆ ಮಿನಿಮಮ್ ಅಂದರೂ 30,000 ಇಂದ 50,000 ರುಪೀಸ್ವರೆಗೂ ಸಂಪಾದನೆ ಮಾಡಬಹುದು. ಇನ್ನು ಕಾಲೇಜ್, ಸ್ಕೂಲ್ ಓಪನಿಂಗ್ ಟೈಮಲ್ಲಿ ಇದಕ್ಕಿಂತ ಹೆಚ್ಚು ಪ್ರಾಫಿಟ್ ನಿಮಗೆ ಇನ್ನೂ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಸ್ಟೇಷ್ನರಿ ಶಾಪನ್ನು ಇಡಬಹುದು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.